ನಾಡಿನ ಎಲ್ಲೆಡೆ ಈಗ ಕ್ರಿಸ್ಮಸ್ ಸಂಭ್ರಮ. ಸಾಮಾನ್ಯವಾಗಿ ಸಿಟಿಗಳಲ್ಲಿ ಆಗಸಕ್ಕೆ ಸ್ಟಾರ್ ಏರಿಸಿ, ಕೇಕ್ ಕತ್ತರಿಸಿ, ಸಾಂತಾ ಕ್ಲಾಸ್ ವೇಷ ಧರಿಸಿ ಕ್ರಿಸ್ಮಸ್ ಮುಗಿಸಿ ಬಿಡ್ತಾರೆ. ಆದ್ರೆ ಹಳ್ಳಿಗಳ ಹಬ್ಬ ಅಂದ್ರೆ ಅದರಲ್ಲೊಂದು ಬಾಂಧವ್ಯ ಇರುತ್ತೆ. ಹಬ್ಬಕ್ಕೆ ಬೇಕಾದ ತಿಂಡಿ ತಿನಿಸುಗಳನ್ನ ಸುತ್ತಮುತ್ತಲ 10 ಮನೆಯವರು ಸೇರಿ ತಯಾರು ಮಾಡ್ತಾರೆ, ಹಂಚಿ ತಿಂತಾರೆ. ಕ್ರೈಸ್ತರಿಗೆ ಯೇಸುವಿನ ಜನನ ಸಂತೋಷದ ಹಬ್ಬವಾಗಿದ್ದು ಇದನ್ನು ಎಲ್ಲರೊಂದಿಗೂ ಜಾತಿ ಮತ ಭೇದವಿಲ್ಲದೆ ಹಂಚಿಕೊಳ್ಳುವಂಥದ್ದು ಕ್ರೈಸ್ತ ಸಮುದಾಯದ ಒಂದು ವಾಡಿಕೆ. ಅದರಂತೆ ಕ್ರೈಸ್ತ ಸಮುದಾಯದಲ್ಲಿ ಕ್ರಿಸ್ಮಸ್ ಹಬ್ಬ ಯೇಸುವಿನ ಜನನದ ಹಿಂದಿನ ದಿವಸ ಎಲ್ಲ ಮನೆಗಳಿಗೆ ತೆರಳಿ ಕ್ರಿಶ್ಚಿಯನ್ ಬಾಂಧವರು ಅವರ ಮನೆಗಳಲ್ಲಿ ತಯಾರಿಸಿದಂಥ ವಿವಿಧ ಸಿಹಿ ತಿಂಡಿಗಳು, ಅದನ್ನು ಕುಸುವಾರ ಅಂತ ನಾವು ಕರಿತೇವೆ, ಅದನ್ನು ಎಲ್ಲ ಮನೆಗಳಿಗೆ ಹಂಚಿ ಕ್ರಿಸ್ಮಸ್ ಸಂಭ್ರಮವನ್ನು ಹಂಚಿಕೊಳ್ಳುತ್ತಾರೆ. ಉಡುಪಿಯ ಶಂಕರಪುರ, ಶಿರ್ವ, ಸಾಸ್ತಾನ, ಸಂತೆಕಟ್ಟೆ ವಠಾರದಲ್ಲಿ ಈಗಲೂ ಸುತ್ತಮುತ್ತಲ ಮನೆಯವರೆಲ್ಲ ಸೇರಿ 10 ಬಗೆಯ ತಿಂಡಿ ತಯಾರು ಮಾಡ್ತಾರೆ. ಲಡ್ಡು, ಕರ್ಜಿಕಾಯಿ, ಚಕ್ಕುಲಿ, ತಂಡೆಗುಳೆ, ಸಕ್ಕರೆ ಮಿಠಾಯಿ, ಹೀಗೆ ತರಹೇವಾರಿ ತಿನಿಸುಗಳನ್ನು ತಯಾರು ಮಾಡ್ತಾರೆ. ತಯಾರಾದ ತಿಂಡಿಗಳನ್ನು ಸಮಪಾಲು ಮಾಡ್ತಾರೆ. ಇದೊಂದು ಹಬ್ಬದ ಸಂಸ್ಕೃತಿ. ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಕ್ರೈಸ್ತರು ಮತ್ತು ಹಿಂದೂಗಳು ಒಟ್ಟಾಗಿ ಅನ್ಯೋನ್ಯತೆಯಿಂದ ಜೀವನ ಸಾಗಿಸೋದಕ್ಕೆ ಈ ಕ್ರಿಸ್ಮಸ್ ಹಬ್ಬ ಒಂದು ವಿಶೇಷ ನಿದರ್ಶನವಾಗಿದೆ. ಯಾಕೆಂದರೆ ಈ ಕ್ರಿಸ್ಮಸ್ ಹಬ್ಬದಲ್ಲಿ ಏನು ಕ್ರೈಸ್ತ ಬಂಧುಗಳಿದ್ದಾರೆ ಅವರು ಹಿಂದೂಗಳಿಗೆ ಅವರ ಮನೆಯಲ್ಲಿ ಮಾಡುವ ತಿಂಡಿ ತಿನಿಸುಗಳನ್ನು ಒಪ್ಪಿಸ್ತಾರೆ. ಏನು ಕ್ರಿಸ್ಮಸ್ ಟೈಮಲ್ಲಿ ಅವ್ರು ಮಾಡುವ ಕೆಲವೊಂದು ವಿಶೇಷ ತಿಂಡಿಗಳನ್ನು ಅವ್ರ ಮನೆಯಲ್ಲೇ ಸ್ವಂತ ತಯಾರಿಸಿ ಅದನ್ನು ಹಿಂದೂಗಳಿಗೆ ನೀಡುತ್ತಾರೆ. ಮಕ್ಕಳಿಗೆ ಕೂಡ ಭಾಳ ಖುಷಿ ಕ್ರಿಸ್ಮಸ್ ಬಂದರೆ. ಯಾಕೆಂದರೆ ಹತ್ತಿರದ ಮನೆಯ ಕ್ರೈಸ್ತ ಬಂಧುಗಳು ಹಿಂದೂಗಳ ಮನೆಗಳಿಗೆ ಇದನ್ನು ನೀಡಿ ಮಕ್ಕಳನ್ನು ಕೂಡ ಸಂತೋಷಪಡಿಸುತ್ತಾರೆ. ಕ್ರಿಸ್ಮಸ್ ಹಬ್ಬದ ದಿನ ಮನೆಗೆ ಬರುವ ಅತಿಥಿಗಳಿಗೂ ಎದೆ ತಿಂಡಿಗಳನ್ನು ವಿತರಿಸಲಾಗುತ್ತೆ. ಬೇಕರಿ ತಿಂಡಿಗಳನ್ನ ತಿನ್ನುವ ಬದಲು ಮನೆಯಲ್ಲೇ ಮಾಡಿದ ಫ್ರೆಶ್ ತಿಂಡಿಗಳ ಜೊತೆ ಈ ಕುಟುಂಬ ಹಬ್ಬ ಆಚರಿಸುತ್ತೆ. ಹೀಗೆ ದೇವರ ಹುಟ್ಟು ಹಬ್ಬವನ್ನ ಭಕ್ತಿ ಭಾವದಿಂದ ಆಚರಿಸುವ ಪದ್ಧತಿ ಉಡುಪಿಯಲ್ಲಿ ಇದೆ.